हाय एवरीवन, वेलकम बैक टू माय चैनल। इवत्तिन वीडियोदल्ली क्रिस्पी चिकन कटलेट हेगे माडोदु अंत नोडुव। सूपर क्रिस्पी हागे तुंबा तुंबा टेस्टी कटलेट इदु। सो बन्नी ईग इदक्के एनेनु इंग्रेडिएंट्स मेन आगि बेकु अंत हेळ्तेने। सो इल्लि नानु एल्ल इंग्रेडिएंट्स फस्टे तकोंडु इट्कोंडिद्दीनि। ईग ओंदोंदे नोडुव एनेनु बेकु अंत। फस्ट नानु ओंदु अर्ध केजियष्टु बोन्लेस् चिकन तकोंडिद्दीनि। इदु बोन्लेस् पीस् हागे इदन्नु उप्पु मत्ते अरिशिण हाकि ಒಂದು ಅದರ ಜೊತೆ ಆಲೂಗಡ್ಡೆ ಬಟಾಟೆನೋ ಒಂದು ಈ ಸೈಜ್ ಒಂದು ಮೀಡಿಯಮ್ ಸೈಜ್ ಮೂರು ಆಲೂಗಡ್ಡೆ ಹಾಕಿದ್ದೇನೆ ನೋಡಿ ಈ ಸೈಜಲ್ಲಿ। ಸೊ ಮೂರು ಆಲೂಗಡ್ಡೆ ಅರ್ಧ ಕೆ ಜಿ ಚಿಕನ್ ಒಟ್ಟಿಗೆ ಹಾಕಿ ನಾನು ಉಪ್ಪು ಅರಿಶಿನ ಹಾಕಿ ಮೂರು ವಿಜಲ್ ಇಟ್ಟಿದ್ದೇನೆ। ಮೂರಿಂದ ನಾಲ್ಕು ಇಡ್ಬೋದು। ಹಾಗೆ ಒಂದು ಚಿಕ್ಕ ನೀರುಳ್ಳಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದು, ಮತ್ತು ಒಂದು ಮೂರು ಕಾಯಿಮೆಣಸು ಹಸಿಮೆಣಸು ಇದು ಅಷ್ಟೇ ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಟ್ಕೊಂಡದು। ಇದು ಮೊಟ್ಟೆ ಮತ್ತು ಕೋಟಿಂಗ್ಗೆ ಫಸ್ಟ್ ಹಾಕ್ಲಿಕ್ಕಿಲ್ಲ। ಸೊ ಇಲ್ಲಿ ಒಂದು ಟೀಸ್ಪೂನ್ ನಾನು ಚಿಲ್ಲಿ ಪೌಡರ್, ಅರ್ಧ ಟೀಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ ಅರ್ಧ ಟೀಸ್ಪೂನ್ ಜೀರಾ ಪೌಡರ್, ಅರ್ಧ ಟೀಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೇನೆ। ಓಕೆನಾ, ಇಲ್ಲಿ ಕೋಟಿಂಗ್ಗೆ ಬೇಕಾಗಿ ಒಂದು ಮೊಟ್ಟೆ ಹಾಗೆ ಮೈದಾ ಹಿಟ್ಟು ಎಷ್ಟು ಬೇಕಷ್ಟು ನೀವು ನೋಡಿ। ಇಲ್ಲಿ ನಾನು ಫಸ್ಟ್ 1 ಕಪ್ ಅಷ್ಟು ತಗೊಂಡಿದ್ದೇನೆ। ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಅದನ್ನು ಸ್ವಲ್ಪ ಇದು ಮಾಡೋದಷ್ಟೇ। ಹಾಗೆ ಇದು ಬ್ರೆಡ್ ಕ್ರಮ್ಸ್, ಇದು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ। ಬ್ರೆಡ್ ಕ್ರಮ್ಸ್ ಬ್ರೆಡ್ನ ಪುಡಿ ಮಾಡಿದರೆ ಆಯಿತು, ಅದೇ ಬ್ರೆಡ್ ಕ್ರಮ್ಸ್। ಈಗ ಈ ಚಿಕನ್ನ ನಾವು ಶ್ರೆಡ್ ಮಾಡಿಕೊಂಡು ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಮೊಟ್ಟೆ ಬೀಟ್ ಮಾಡ್ಕೊಂಡು ಬರೋ ಸ್ವಲ್ಪ ಉಪ್ಪು ಹಾಕಿ ಟಡಾ, ಈಗ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ। ಇದನ್ನು ಮಿಕ್ಸ್ ಮಾಡೋದಷ್ಟೇ। ಒಂದು ಬಿಗ್ ಬೌಲ್ ತಗೊಳ್ಳಿ, ಯಾವುದಾದ್ರೂ ಪಾತ್ರೆ, ಅದನ್ನು ಕಲಸೋದಕ್ಕೆ ಈಸಿ ಆಗುವ ಹಾಗೆ। ಅದಕ್ಕೆ ಶ್ರೆಡ್ ಮಾಡಿಟ್ಕೊಂಡಿರೋಂಥ ಚಿಕನ್ ಹಾಗೆ ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಪೊಟ್ಯಾಟೊ, ಇದನ್ನು ಕಂಪ್ಲೀಟ್ ಮಾಡಲಿಲ್ಲ ನಾನು, ಸ್ವಲ್ಪ ಚಂಕ್ಸ್ ಹಾಗೇ ಇದೆ। ಮತ್ತು ಇಲ್ಲೆಲ್ಲ ಡ್ರೈ ಪೌಡರ್ಸ್ ನಾವು ಹಾಕ್ಕೊಳ್ವಾ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಧನಿಯಾ ಆ್ಯಂಡ್ ಜೀರಾ ಪೌಡರ್। ನೀವು ಕೊತ್ತಂಬರಿ ಸೊಪ್ಪಿದ್ದು ಹಾಕ್ಕೊಳ್ಬೋದು, ತುಂಬ ಎಕ್ಸ್ಟ್ರಾ ಫ್ಲೇವರ್ ಸಿಗ್ತದೆ। ನಂತರ ಇರಲಿಲ್ಲ ಸೊ ನಾನು ಹಾಕ್ಕೊಳ್ಳಿಲ್ಲ। ಈಗ ಕಾಯಿಮೆಣಸು ಮತ್ತು ನೀರುಳ್ಳಿ ಹಾಕ್ತಾ ಇದ್ದೇನೆ, ಹಾಗೆ ಒಂದು ಸ್ವಲ್ಪ ಅರಿಶಿನ ಇದನ್ನು ಹಾಕ್ಕೊಂಡು ಈಗ ಕ್ಲೀನಾಗಿರೋ ಕೈಯಿಂದ ಮಿಕ್ಸ್ ಮಾಡ್ಕೊಳ್ವಾ। ಇದು ಫುಲ್ ಎಲ್ಲ ಒಂದಕ್ಕೊಂದು ಕಂಬೈನ್ ಆಗಬೇಕು। ನಿಮಗೇನಾದರೂ ಈ ಟೈಮಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡ್ಬೋದು, ಉಪ್ಪು ಖಾರ ಬೇಕಂದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು। ಸೊ ಇಲ್ಲಿ ಬ್ರೆಡ್ ಕ್ರಮ್ಸ್ ಆಗಲಿ ಮೊಟ್ಟೆ ಆಗಲಿ ಏನೂ ಆ್ಯಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಇದೆ ಪೊಟ್ಯಾಟೊದಲ್ಲಿ ಒಂದು ಟೆಕ್ಸ್ಚರ್ ಇರ್ತದಲ್ಲ ಅದರಿಂದನೇ ಇದು ಕಂಬೈನ್ ಆಗ್ತದೆ। ಸೊ ಅದಕ್ಕೋಸ್ಕರ ನಾವು ಬಟಾಟೆ ಹಾಕ್ಕೊಳ್ಳೋದು ಆಲೂಗಡ್ಡೆ ಈ ಕಟ್ಲೆಟಿಗೆ। ಈಗ ಇದನ್ನು ಈ ಥರ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು, ಆಗ ಇದು ಒಂದಕ್ಕೊಂದು ಒಳ್ಳೆ ಕಂಬೈನ್ ಆಗ್ತದೆ। ಸರಿನಾ, ಈಗ ಇದು ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಸ್ವಲ್ಪ ನಂಗೆ ಉಪ್ಪು ಕಮ್ಮಿ ಅನ್ನಿಸ್ತು ನಾನು ಹಾಕ್ಕೊಂಡೆ, ನೀವು ಅಕಾರ್ಡಿಂಗ್ಲಿ ಚೇಂಜ್ ಮಾಡ್ಕೊಳ್ಬೋದು। ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ। ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹುಡಿ ಹಾಕ್ತಾ ಇದ್ದೇನೆ, ನಾನು ಆಗಲೇ ಹೇಳೋಕ್ಕೆ ನನಗೆ ಮರ್ತೋಯ್ತು, ನಾನು ಸೈಡಲ್ಲಿ ಇಟ್ಟಿದ್ದೆ ಅದು। ಈಗ ಇದನ್ನು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದರಿಂದ ಬಾಲ್ಸ್ ಸೈಜಲ್ಲಿ ಸ್ವಲ್ಪ ಉಂಡೆ ತಗೊಂಡು ಮತ್ತೆ ಅದನ್ನು ನಾವು ಪ್ಯಾಟಿ ಮಾಡಿಕೊಂಡ್ರೆ ಆಯಿತು, ಇಲ್ಲ ನಿಮ್ಗೆ ಯಾವ ಶೇಪಲ್ಲಿ ನೀವು ಅದನ್ನು ಮಾಡ್ಬೋದು। ನಾನಿಲ್ಲಿ ಬೇಸಿಕ್ ರೌಂಡ್ ಶೇಪ್ ಇಡ್ತಾ ಇದ್ದೇನೆ, ನೀವು ಯಾವ ಶೇಪ್ ಹಾರ್ಟ್ ಶೇಪ್ ಟ್ರಯಾಂಗಲ್ ಯಾವ ಶೇಪ್ ಆದರೂ ನೀವು ಮಾಡ್ಬೋದು ಸ್ಕ್ವೇರ್ ಎಲ್ಲ। ಇನ್ನೊಂದು ಟಿಪ್ ಅಂದರೆ ಇದು ಹೀಗೆ ಕ್ಲೀನಾಗಿ ರೌಂಡ್ ಶೇಪ್ ಬರೋದಕ್ಕೆ ನೀವು ಯಾವ್ದಾದ್ರೂ ಕ್ಯಾಪ್ ತಗೊಂಡು ಅದರಲ್ಲಿ ಆದರೂ ಮೆಷರ್ ಮಾಡ್ಬೋದು, ಆಗ ಈವನ್ ರೌಂಡ್ ಬರ್ತದೆ ಎಲ್ಲಾನು। ಈಗ ನಾನಿಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇನೆ ಆಲ್ರೆಡಿ। ಇದನ್ನು ಕೋಟ್ ಮಾಡ್ಕೊಳ್ಳೋ, ಒಂದು ಎಗ್ ಬೀಟ್ ಮಾಡಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅಷ್ಟೇ, ಬೇರೇನು ಹಾಕಲಿಲ್ಲ। ಫಸ್ಟ್ ಈಗ ಇಲ್ಲಿ ಮೈದಾ ಹಿಟ್ಟಲ್ಲಿ ನಾವೇನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಅದರಲ್ಲಿ ಒಂದು ಸರ್ತಿ ಇದನ್ನು ಡಸ್ಟ್ ಮಾಡ್ತಾ ಇದ್ದೇನೆ। ಅದಾದಮೇಲೆ ಮೊಟ್ಟೆಯಲ್ಲಿ ಇದನ್ನು ಮುಳುಗಿಸ್ಬೇಕು, ಅದು ಫುಲ್ ಎಗ್ಗಲ್ಲಿ ಕೋಟ್ ಆಗಬೇಕು, ಇಲ್ಲಾಂದರೆ ಬಿಟ್ಕೊಳ್ಳೋ ಚಾನ್ಸಸ್ ಇರ್ತದೆ। ಅದಕ್ಕೋಸ್ಕರ ಮೊಟ್ಟೆಯಲ್ಲಿ ಫುಲ್ ಕೋಟ್ ಆಗಬೇಕು, ಬೇಕಾದ್ರೆ ನೀವು 2 ಮೊಟ್ಟೆ ಆದರೂ ಯೂಸ್ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್। ಮೊಟ್ಟೆದಾದಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ವೆಲ್ ಕೋಟ್ ಮಾಡಿದರೆ ಆಯಿತು। ಹೀಗೆ ನಾನೆಲ್ಲನೂ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೇನೆ, ತೋರಿಸ್ತಾ ಕೂತ್ರೆ ಮತ್ತೆ ಇಡೀ ದಿನ ಬೇಕದಕ್ಕೆ। ಸೊ ಹೀಗೇ ಎಲ್ಲವನ್ನು ಮಾಡಿ ನೀವು ಈ ಸ್ಟೇಜಲ್ಲಿ ಇದನ್ನು ಫ್ರೀಸರಲ್ಲಿ ಇಡ್ಬೋದು, ನಾನು ಇದನ್ನು ಅವತ್ತೇ ಮಾಡೋದ್ರಿಂದ ಆಗಲೇ ಎಲ್ಲ ಕಾಯಿಸ್ತಾ ಇದ್ದೇನೆ। ಈಗ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ, ಈ ಸ್ಟೇಜಲ್ಲಿ ನಾವೇನು ಕೋಟಿಂಗ್ ಮಾಡ್ಕೊಳ್ಳೋಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟರೆ ಒಂದೇ ಟೈಮ್ಗೆಲ್ಲ ಆಗ್ತದೆ। ಸೊ ಇಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ, ಇದು ಅಷ್ಟೇ ಒಳ್ಳೆ ಲೈಟ್ ಟು ಮೀಡಿಯಮ್ ಗೋಲ್ಡನ್ ಕಲರ್ ಬರೋವರೆಗೆ, ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು। ಜಾಸ್ತಿ ಕಪ್ಪು ಮಾಡಬಾರ್ದು, ಇಲ್ಲ ಕಮ್ಮಿ ರೋಸ್ಟು ಮಾಡಬಾರ್ದು, ಆಗಲೇ ಇದು ಕ್ರಿಸ್ಪಿ ಆಗೋದು। ಯಾವಾಗ ಔಟರ್ ಲೇಯರ್ಗೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತಿರಲ್ಲ ಆಗಲೇ ಇದು ಕ್ರಿಸ್ಪಿ ಬರೋದು, ಇದರ ಬದಲು ಬೇರೇನು ನನಗಷ್ಟು ಯಾವುದು ಅಂದ್ರೆ
ಒಂದು ಡಿಸೈರ್ಡ್ ಟೆಕ್ಸ್ಚರ್ ಕೊಡಲಿಲ್ಲ. ಸೊ ಈಗ ನೋಡಿ ಹೀಗೆ ಆಯಿತು. ನೀವು ನೋಡ್ತಿದ್ರಲ್ಲ ಕಲರ್ ಲೈಟಾಗಿ ಒಂದು ಬ್ರೌನ್ ಕಲರ್ ಬರ್ತಾ ಉಂಟು. ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆದರೆ ಸಾಕು, ತುಂಬ ಡಾರ್ಕ್ ಬೇಡ. ಹೀಗೆ ಇದನ್ನು ತಿರುಗಿಸಿ ತಿರುಗಿಸಿ ಕಾಯಿಸ್ಬೇಕು. ಇಲ್ಲಿ ತುಂಬ ಬೇಯೋಂಥದ್ದು ಏನೂ ಇಲ್ಲ, ನಾವು ಆಲ್ರೆಡಿ ಬೇಯಿಸಿದ್ದೇವೆಲ್ಲ ಎಲ್ಲ. ಜಸ್ಟ್ ಔಟರ್ ಲೇಯರ್ ರೋಸ್ಟ್ ಆಗೋದಷ್ಟೇ, ಒಳಗಿಂದ ಸಾಫ್ಟ್ ಆಗಿರ್ತದೆ, ಹೊರಗಡೆಯಿಂದ ಕ್ರಿಸ್ಪಿ ಆಗಿರ್ತದೆ. ಇದು ಈಗ ನೋಡಿ ಕಲರ್ ಬಂದಿದೆ ಅಲ್ಲ, ಇಷ್ಟು ಬಂದರೆ ಪರ್ಫೆಕ್ಟ್. ಇದು ಇದನ್ನೀಗ ತೆಗೆದು ಇದನ್ನು ನೀವು ಬರ್ಗರ್ ಮಾಡ್ಕೊಳ್ಬೋದು, ಇಲ್ಲ ಸ್ಯಾಂಡ್ವಿಚ್ ನಡುವಲ್ಲಿ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ನೀವು ಹಾಗೆ ಆದರೂ ತಿನ್ಬೋದು, ಹೇಗೆ ತಿನ್ನಬೇಕು ಅದು ನಿಮ್ಮ ಇಷ್ಟ. ಸೊ ಇದು ತುಂಬ ಕ್ರಿಸ್ಪಿಯಾಗುತ್ತದೆ, ಟ್ರೈ ಮಾಡಿ. ರೆಸಿಪಿ ಮರೆಯದೆ ನನಗೆ ಹೇಳಿ. ಈಗ ಕ್ರಿಸ್ಪಿನೆಸ್ ನೋಡಿ, ಮರೆಯದೆ ಲೈಕ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಬಾಯ್.